ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಾರಾ ಜೋನತನ್. ಎಲ್ಲರಿಗೂ ಜೋಸ್ ಓಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಕಳೆದ ಸರಿ ನಾನು ನಿಮಗೆ ಎಗ್ಲೆಸ್ ಗೀ ಕೇಕ್ನ ಮಾಡಿ ತೋರಿಸಿದ್ದೆ. ನೀವೆಲ್ಲ ಅದನ್ನು ಇಷ್ಟಪಟ್ಟಿದ್ದೀರಾ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೂಡ ಹೇಳ್ತಾ ಇದ್ರಿ ನೀವು ನಮಗೆ ಇನ್ನೂ ಈಸಿ ಮೆಥಡಲ್ಲಿ ಕೇಕ್ನ ಹೇಗೆ ಮಾಡೋದಂತ ನಮಗೆ ಹೇಳ್ಕೊಡಿ ಅಂತ. ಸೊ ಇವತ್ತು ಕೂಡ ನಾನೊಂದು ಕೇಕ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಮನೆಯಲ್ಲೇ ಕುಕ್ಕರಲ್ಲಿ ಹೇಗೆ ಈಸಿಯಾಗಿ ಕೇಕ್ನ ಮಾಡ್ಕೊಳ್ಳೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದರ ಹೆಸರೇ ಎಗ್ಲೆಸ್ ಬನಾನಾ ಕೇಕ್. ಇನ್ಯಾಕೆ ತಾನೆ ಬನ್ನಿ ನೋಡೋಣ. ಎಗ್ಲೆಸ್ ಬನಾನಾ ಕೇಕ್ಗೆ ಬೇಕಾಗುವ ಸಾಮಗ್ರಿಗಳು: 2 ಚುಕ್ಕಿ ಬಾಳೆಹಣ್ಣು, 1/2 ಕಪ್ಪಷ್ಟು ಮಿಲ್ಕ್ ಪೌಡರ್, 1 ಕಪ್ಪಷ್ಟು ಎಣ್ಣೆ, 1 ಕಪ್ಪಷ್ಟು ಸಕ್ಕರೆ, 1/2 ಕಪ್ಪು ಚಾಕೋ ಚಿಪ್ಸ್, 1/2 ಕಪ್ಪು ಮೊಸರು, 1 ಕಪ್ಪಷ್ಟು ಹಾಲು, 2 ಕಪ್ಪಷ್ಟು ಮೈದಾ, 1 ಟೇಬಲ್ ಸ್ಪೂನ್ ತುಪ್ಪ, 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು ಉಪ್ಪು. ಎಗ್ಲೆಸ್ ಬನಾನಾ ಕೇಕ್ ಮಾಡುವ ವಿಧಾನ: ಮೊದಲು ಬಾಳೆಹಣ್ಣ ತೆಕ್ಕೊಂಡು ಅದರ ಸಿಪ್ಪೆನ ತೆಗೆದು ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ನಾನಿಲ್ಲಿ ಬಾಳೆಹಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 1/2 ಕಪ್ಪಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ. ಮತ್ತು 1/2 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ. ಮತ್ತೆ 1 ಕಪ್ಪಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಮತ್ತೆ 1 ಕಪ್ಪಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ಇದನ್ನು ನೀವು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ನಾನು ಈ ಬನಾನಾ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ನ ನಾನು ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾನು 2 ಕಪ್ಪಷ್ಟು ಮೈದಾನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಬೇಕಿಂಗ್ ಪೌಡರ್ನ ಹಾಕೋತಾ ಇದ್ದೀನಿ ಮತ್ತು ಬೇಕಿಂಗ್ ಸೋಡಾ, ಒಂಚೂರು ಉಪ್ಪು. ಒಂಚೂರು ಉಪ್ಪು ಹಾಕೋದ್ರಿಂದ ಕೇಕ್ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ. ಇದಿಷ್ಟು ನೀವು ಮತ್ತೆ ಒಂದ್ಸರಿ ನೀಟಾಗಿ ರುಬ್ಕೊಳ್ಳಿ. ನೋಡಿ ವೀಕ್ಷಕರೇ, ನಾನಿಲ್ಲಿ ಮೈದಾ ಹಾಕಿದ್ನಲ್ಲ ಅದನ್ನ ರುಬ್ಕೊಂಡು ಬಂದಿದ್ದೀನಿ. ಈ ತರ ಕನ್ಸಿಸ್ಟೆನ್ಸಿಲಿ ಬರಬೇಕು. ಇಲ್ಲಿ ನಾನು ಕುಕ್ಕರ್ಗೆ ಬಟರ್ ಪೇಪರ್ನ ಹಾಕೊಂಡಿದ್ದೀನಿ, ಅದಕ್ಕೆ ತುಪ್ಪ ಕೂಡ ಸೋರಿದ್ದೀನಿ. ಇದಕ್ಕೆ ನಾನು ಒಂಚೂರು ಮೈದಾನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಅದು ಸುತ್ತ ಈ ಮೈದಾನ ನೀವು ಸುತ್ತ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು ಇದು ನೀಟಾಗಿ ಸ್ಪ್ರೆಡ್ ಆಗಿದೆ. ಇದಕ್ಕೆ ನಾನು ಕೇಕ್ದು ಮಿಶ್ರಣನ ಹಾಕೋತಾ ಇದ್ದೀನಿ.
ಅದನ್ನ ನೀವು ಚೆನ್ನಾಗಿ ಎರಡು ಮೂರು ಸರಿ ಟ್ಯಾಪ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಏರ್ ಬಬಲ್ಸ್ ಇದರಲ್ಲಿ ಬರೋದಿಲ್ಲ. ಇಲ್ಲಿ ನಾನು ಗಾರ್ನಿಶಿಂಗ್ಗೆ ಚಾಕೋ ಚಿಪ್ಸ್ನ ತಗೊಂಡಿದ್ದೀನಿ, ಅದನ್ನು ಈ ಬ್ಯಾಟರ್ ಮೇಲ್ಗಡೆ ನಾನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೋಡಿ ವೀಕ್ಷಕರೇ, ನಾನಿಲ್ಲಿ ಚಾಕೋ ಚಿಪ್ಸ್ನ ಈ ಬ್ಯಾಟರ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಟೌವ್ ಮೇಲೆ ನಾನು ತವ ಇಟ್ಟಿದ್ದೀನಿ. ಇದು 5 to 10 minutes ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ನೀವು ಸಿಮ್ನ ಮಾಡಿಕೊಂಡು ಈ ಕುಕ್ಕರ್ನ ಈ ತವದ ಮೇಲೆ ಇಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಇಟ್ಬಿಟ್ಟು ನೀವು 30 to 40 minutes ಇದನ್ನು ಲೋ ಫ್ಲೇಮಲ್ಲೇ ಬೇಕ್ ಮಾಡಿಕೊಡಿ. ನೋಡಿ ವೀಕ್ಷಕರೇ, ಕೇಕಿಗ ಬೇಕಾಗಿದೆ. ನಾನು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಕೇಕ್ ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ. ನಾನಿಲ್ಲಿ ಯಾವುದೇ ರೀತಿ ಫುಡ್ ಕಲರ್ನ ನಾನು ಈ ಕೇಕ್ಗೆ ಹಾಕಿಲ್ಲ. ಮೇಲ್ಗಡೆ ಟಾಪಿಂಗ್ಸಿಗೆ ನಾನು ಬರೀ ಚಾಕೋ ಚಿಪ್ಸ್ನ ಹಾಕಿದ್ದೀನಿ. ಅದು ಅಷ್ಟಕ್ಕೇ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ಮತ್ತೆ ಇನ್ನೂ ಅಟ್ರ್ಯಾಕ್ಟಿವ್ ಆಗಿ ಕಾಣೋದಕ್ಕೆ ನಾನು ಗಾರ್ನಿಶಿಂಗ್ಗೆ ಡ್ರೈ ಫ್ರೂಟ್ಸ್ ಮತ್ತು ಬ್ಲ್ಯಾಕ್ ರೇಸನ್ಸ್ನ ಹಾಕಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಸುಲಭವಾಗಿ ಕುಕ್ಕರಲ್ಲಿ ಹೇಗೆ ಈ ಕೇಕ್ನ ಈಸಿ ಮೆಥಡಲ್ಲಿ ಮಾಡ್ಬೋದು ಅಂತ. ನೀವು ಇದನ್ನು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.